हाय फ्रेंड्स, वेलकम टू नम अडुगे नाइन फुड चानल। बन्नी इवत्तिन विशेष रेसिपी नोडोण। इवत्तिन विशेष तालिपट्टु। नानु तालिपट्टु हेगे माडोदु अंत निमगे तोरिस्कोड्तीनि फ्रेंड्स। नोडि तालिपट्टु माडोके एनेनु बेकु अंत नोडोण। 3 कप अक्की हिट्टन्न तेगेदुकोंडिद्देने नानु, मत्ते 1 कप कडले बेळे हिट्टन्न तेगेदुकोंडिद्देने, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ತೆಗೆದುಕೊಂಡಿದ್ದೇನೆ, 2 ಸ್ಪೂನ್ ಹಸಿಕಾರ ತೆಗೆದುಕೊಂಡಿದ್ದೇನೆ, 2 ಸ್ಪೂನ್ ಅರಿಶಿನ ಪುಡಿ ತೆಗೆದುಕೊಂಡಿದ್ದೇನೆ, 2 ಸ್ಪೂನ್ ಜೀರಿಗೆ ತೆಗೆದುಕೊಂಡಿದ್ದೇನೆ ನೋಡಿ, ಮತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ತೆಗೆದುಕೊಂಡಿದ್ದೇನೆ, 1 ಸೌತೆಕಾಯಿಯನ್ನು ತೆಗೆದುಕೊಂಡು ತುರಿದು ಇಟ್ಕೊಂಡಿದ್ದೇನೆ। ಇದನ್ನ ಹೀಗೆ ತುರಿದು ಇಟ್ಕೋಬೇಕು। ಮತ್ತೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ತೆಗೆದುಕೊಂಡಿದ್ದೇನೆ। ಮೊದಲು ನಾನು ಅಕ್ಕಿ ಹಿಟ್ಟನ್ನು ಜರಡಿ ಹಿಡಿದಿದ್ದೇನೆ ಫ್ರೆಂಡ್ಸ್। ಹಿಟ್ಟನ್ನು ನಾವು ಯಾವಾಗಲೂ ಹಿಟ್ಟು ಬಳಸುವಾಗ ಅದನ್ನು ಜರಡಿ ಹಿಡಿಲೇಬೇಕು, ಇಲ್ಲಾಂದರೆ ಅಲ್ಲಿ ಕೆಲವೊಮ್ಮೆ ಹುಳುಗಳಾಗಿರ್ತವೆ। ಮತ್ತು ನಾನು ಕಡಲೆ ಹಿಟ್ಟನ್ನು ಕೂಡ ಜರಡಿ ಹಿಡಿದಿದ್ದೇನೆ। ಜರಡಿ ಹಿಡಿದ್ರೆ ಹಿಟ್ಟು ನೈಸಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ಗಂಟು ಗಂಟು ಕೂಡ ಬರೋದಿಲ್ಲ। ಅದಕ್ಕೋಸ್ಕರ ಯಾವುದೇ ಹಿಟ್ಟನ್ನು ತೆಗೆದುಕೊಂಡ್ರೂ ಕೂಡ ಜರಡಿ ಹಿಡಿಬೇಕು। ಹಾಗೆ ಒಂದು ಬುಟ್ಟಿಯನ್ನು ತೆಗೆದುಕೊಂಡಿದ್ದೇನೆ, ಅದರಲ್ಲಿ ಹಿಟ್ಟನ್ನು ಹಾಕಿದ್ದೇನೆ। ಕಡಲೆಬೇಳೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡಿದ್ದೇನೆ ನೋಡಿ। ಮತ್ತೆ ನಾನು ಸರಿಯಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೇನೆ। ಮೊದಲು ಜೀರಿಗೆ ಪುಡಿಯನ್ನು ಹಾಕಿದ್ದೇನೆ, ಸ್ವಲ್ಪ ಅದನ್ನು ಪುಡಿ ಮಾಡಿದ್ದೇನೆ। ಮತ್ತೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಹಾಕಿದ್ದೇನೆ। ತಾಲಿಪಟ್ಟಿಗೆ ಈರುಳ್ಳಿ ಮೇನ್, ಈರುಳ್ಳಿಯನ್ನು ಹಾಕಬೇಕು, ರುಚಿ ಇರುತ್ತೆ। ಹಾಗೆ ಹಸಿ ಖಾರನ ಹಾಕಿದ್ದೇನೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೇನೆ, ಅರಿಶಿನ ಪುಡಿಯನ್ನು ಹಾಕಿದ್ದೇನೆ। ಮತ್ತೆ ತುರಿದಿಟ್ಟಂತಹ ಸೌತೆಕಾಯಿಯನ್ನು ಹಾಕಿದ್ದೇನೆ। ತಾಲಿಪಟ್ಟು ಮಾಡುವಾಗ ಸೌತೆಕಾಯಿಯನ್ನು ಹಾಕಬೇಕು, ತುಂಬ ರುಚಿಯಾಗಿರುತ್ತೆ। ಕ್ಯಾರೆಟ್ ಕೂಡ ಹಾಕ್ಬೋದು ನೀವು। ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೇನೆ। ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೇನೆ, ಮತ್ತು ಕರಿಬೇವು ಕೂಡ ತೆಗೆದುಕೊಂಡಿದ್ದೆ, ಅದನ್ನು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ। ಈಗ ಈ ಎಲ್ಲ ಮಿಶ್ರಣವನ್ನು ಸರಿಯಾಗಿ ಮಿಕ್ಸ್ ಮಾಡಿದ್ದೇನೆ। ನೀವು ಕೂಡ ಮಾಡುವಾಗ ಈ ರೀತಿ ಮಿಕ್ಸ್ ಮಾಡಿ, ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು। ಈಗ ಮಿಕ್ಸ್ ಎಲ್ಲ ರೆಡಿ ಇದೆ ನೋಡಿ, ತಾಲಿಪಟ್ಟು ಹಿಟ್ಟು ರೆಡಿ ಇದೆ। ಇದನ್ನು ನಾವೀಗ ನೀರನ್ನು ಹಾಕಿ ಕಲಿಸ್ಕೋಬೇಕು। ಹಾಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ತಾ ನಾನು ಹಿಟ್ಟನ್ನು ಸರಿಯಾಗಿ ಕಲಿಸ್ತಾ ಇದ್ದೇನೆ। ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೇವೋ ಆ ರೀತಿ ನಾನು ತಾಲಿಪಟ್ಟು ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದೇನೆ। ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇರಬೇಕು, ಭಾಳ ನೀರು ಹಾಕಿಬಿಟ್ರೆ ಅದು ಸರಿಯಾಗಿ ಆಗೋದಿಲ್ಲ। ಈಗ ನೋಡಿ ತಾಲಿಪಟ್ಟಿ ಹಿಟ್ಟು ರೆಡಿ ಇದೆ ನೋಡಿ, ಈ ರೀತಿ ಕಲಿಸ್ಕೋಬೇಕು ಹಿಟ್ಟನ್ನು ನಾವು। ಮತ್ತು ಒಂದು 10-15 ನಿಮಿಷ ಹಾಗೆ ಇಡಬೇಕು ಹಿಟ್ಟು, ಅಂದರೆ ಅದು ಸರಿಯಾಗಿ ನೆನೆಯುತ್ತೆ, ಅಂದರೆ ತಾಲಿಪಟ್ಟು ಚೆನ್ನಾಗಿ ಬರುತ್ತೆ। ಅದಕ್ಕೋಸ್ಕರ 15-20 ನಿಮಿಷ ನೆನೆ ಇಡಬೇಕು। ಮತ್ತು ಇದು ತಾಲಿಪಟ್ಟಿ ಮಾಡೋದಕ್ಕೆ ಅಂತ ಒಂದು ಪೇಪರ್, ಇದು ಒಂಥರ ಪ್ಲಾಸ್ಟಿಕ್ ಟೈಪ್ ಇರುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ ಫ್ರೆಂಡ್ಸ್। ಹೋಳಿಗೆ ಹಾಳೆ ಕೊಡ್ರಿ ಅಂದರೆ ಕೊಡ್ತಾರೆ, ಇದು ಎಲ್ಲ ಶಾಪಲ್ಲಿ ಸಿಗುತ್ತೆ. ಈಗ ನೋಡಿ ಹಿಟ್ಟು ಸರಿಯಾಗಿ ನೆನೆದು ರೆಡಿ ಇದೆ. ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾನು ಒಂದು ಉರುಳಿ ಮಾಡಿದ್ದೆ ನೋಡಿ, ಚಪಾತಿ ಯಾವ ರೀತಿ ಮಾಡ್ತೇವೋ ಆ ರೀತಿ ಮಾಡಿದ್ದೇನೆ. ಆಮೇಲೆ ಹಾಳೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕು, ಅಂದರೆ ಅದು ಹಾಳೆಗೆ ಅಂಟಿಕೊಳ್ಳುವುದಿಲ್ಲ. ಮತ್ತು ಈ ಹಾಳೆ ಸ್ಪೆಷಲ್ ಇದೆ, ಹೋಳಿಗೆ ಹಾಳೆ ಅಂತಲೇ ಇದನ್ನು ಕರೀತಾರೆ. ಇದರಲ್ಲಿ ತಾಲಿಪಟ್ಟು ಮಾಡ್ಬೋದು ನಾವು, ಹೋಳಿಗೆ ಕೂಡ ಮಾಡ್ಬೋದು. ಅದೇ ರೀತಿ ತಾಲಿಪಟ್ಟು ಉಳ್ಳೆಯನ್ನು ಹಾಕಿ ಕೈಯಿಂದ ನಾನು ಈ ರೀತಿ ನಿಧಾನವಾಗಿ ತಟ್ತಾ ಇದ್ದೇನೆ. ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಬೋದು. ತೆಳ್ಳಗೆ ಮಾಡಬೇಕು, ಅಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ.
ಇದರ ಮೇಲೆ ನಾನು ಈಗ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೇನೆ ನೋಡಿ ಬಿಳಿ ಎಳ್ಳು ಕಸ್ಕಸಿ ಹಾಕ್ಬೋದು ನಾನು ಬಿಳಿ ಎಳ್ಳನ್ನು ಮಾತ್ರ ಹಾಕಿದ್ದೇನೆ ಫ್ರೆಂಡ್ಸ್ ನೀವು ಕಸ್ಕಸಿಯನ್ನು ಕೂಡ ಹಾಕ್ಬೋದು ಮತ್ತು ಕ್ಯಾರೆಟನ್ನು ತುರಿದು ಮೇಲೆ ಹಾಕ್ಬೋದು ನಾನು ಎಳ್ಳನ್ನಷ್ಟೇ ಉಪಯೋಗಿಸಿದ್ದೇನೆ ಮತ್ತು ಒಂದು ತವಾನ ಗ್ಯಾಸ್ ಮೇಲೆ ಇಟ್ಟಿದ್ದೆ ಈಗಾಗಲೇ ಕಾದಿದೆ ಅದನ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಈಗ ತಟ್ಟಿದಂತಹ ಒಂದು ತಾಲಿಪಟ್ಟನ್ನು ನಾನು ಈ ಒಂದು ತವಾದ ಮೇಲೆ ಹಾಕಿದ್ದೇನೆ ನೋಡಿ ಇದು ಚೆನ್ನಾಗಿ ಕಾದಿರಬೇಕು ಅಂದರೆ ತಾಲಿಪಟ್ಟೆ ಸರಿಯಾಗಿ ಬೇಯುತ್ತೆ ಸುತ್ತಲೂ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಆಗಿಡಬೇಕು ಈಗ ನೋಡಿ ಇದನ್ನು ಮತ್ತೆ ತಿರುವಿ ಹಾಕ್ತಾ ಇದ್ದೇನೆ ಎರಡೂ ಬದಿಯಲ್ಲಿ ಅದು ಚೆನ್ನಾಗಿ ಬೇಯಬೇಕು ಮತ್ತೆ ನಾನು ಎರಡು ಸ್ಪೂನು ಎಣ್ಣೆ ಹಾಕಿದ್ದೇನೆ ಇಡ್ಲಿ ದೋಸೆ ಪಡ್ಡು ಅವಲಕ್ಕಿ ಉಪ್ಪಿಟ್ಟು ಬೇಜಾರಾದಾಗ ಫ್ರೆಂಡ್ಸ್ ಒಂದ್ಸಲ ನಾವು ಈ ರೀತಿ ತಾಲಿಪಟ್ಟನ್ನು ನಾವು ಬ್ರೇಕ್ಫಾಸ್ಟ್ಗೆ ಮಾಡಬಹುದು ರುಚಿಯಾಗಿರುತ್ತೆ ನೋಡಿ ನಮ್ಮ ತಾಲಿಪಟ್ಟು ರೆಡಿಯಾಗಿದೆ ಸರ್ವಿಂಗ್ ತಟ್ಟೆಯಲ್ಲಿ ಹಾಕಿದ್ದೇನೆ ನಾವು ಇದನ್ನು ಹಸಿಕಾಯಿ ಚಟ್ನಿ ಮತ್ತು ಮೊಸರಿನೊಂದಿಗೆ ತಿನ್ಬೋದು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಮತ್ತು ಸಖತ್ತಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ನೀವು ಒಮ್ಮೆ ಟ್ರೈ ಮಾಡಿ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು